ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಸೋಲಿಸೋದಕ್ಕೆ ಕಾರಣರಾದವರನ್ನು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ತಕ್ಕ ಪಾಠ ಕಲಿಸಿ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ಕರೆ ನೀಡಿದರು ತುಮಕೂರಿನಲ್ಲಿ ವಿಧಾನ ಪರಿಷತ್ ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಪರವಾಗಿ ಹಮ್ಮಿಕೊಳ್ಳಲಾಗಿದ್ದ ಜನತಾ ಸಂಗಮ ಸಮಾವೇಶವನ್ನು ಉದ್ಘಾಟಿಸಿ ಕುಮಾರಸ್ವಾಮಿ ರವರು ಮಾತನಾಡಿದ್ದರು ದೇವೇಗೌಡರು ನೀರಾವರಿ ವಿಷಯದಲ್ಲಿ ತುಮಕೂರು ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಾ ಅವರನ್ನು ಚುನಾವಣೆಯಲ್ಲಿ ಕುತಂತ್ರ ರಾಜಕಾರಣದಿಂದ ಸೋಲಿಸಿದ್ದನ್ನ ಕುಮಾರಸ್ವಾಮಿ ಪ್ರಸ್ತಾಪಿಸಿ ಸೋಲಿಗೆ ಕಾರಣರಾದವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆರು ಕ್ಷೇತ್ರಗಳಲ್ಲಿ ಮಾತ್ರ ಜೆಡಿಎಸ್ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದ್ದು ಅವರುಗಳ ಗೆಲುವಿಗೆ ಪಕ್ಷದ ಹಾಲಿ ಮಾಜಿ ಶಾಸಕರುಗಳು ಮುಖಂಡರು ಕಾರ್ಯಕರ್ತರುಗಳು ಶ್ರಮಿಸಬೇಕೆಂದು ಕರೆ ನೀಡಿದ್ದರು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಲ್ಲೂ ಸಹ ಕಡೆಗಣಿಸ್ತಾ ಬಂದರು ಅಂತಿಮವಾಗಿ ದೇವೇಗೌಡರು ಚುನಾವಣೆ ಹೋಗ್ತಕ್ಕಂಥ ನಿರ್ಧಾರ ಮಾಡಿದಾಗ ನಮ್ಮ ಪಕ್ಷದ ಶಾಸಕರುಗಳು ಆ ಸಂದರ್ಭದಲ್ಲಿ ಈಗ ತಾನೇ ಚುನಾವಣೆ ಮುಗಿಸಿದ್ದೇವೆ ಇನ್ನು 20 ತಿಂಗಳು ನಾವು ಪೂರೈಸಿಲ್ಲ ಈಗಾಗಲೇ ನಾವು ಚುನಾವಣೆಯ ಒಂದು ವೆಚ್ಚಕ್ಕೆ ಮಾಡಿರ್ತಕ್ಕಂಥ ಸಾಲಗಳನ್ನು ತೀರಿಸಬೇಕಾಗಿಲ್ಲ ದಯವಿಟ್ಟು ಏನಾದರೂ ಒಂದು ಪರ್ಯಾಯವಾದಂಥ ಒಂದು ಸರ್ಕಾರ ಮಾಡಲೇಬೇಕು ಅಂತೇಳಿ ಒತ್ತಡ ತಂದ ಅದಾದ ಮೇಲೆ ನಡೆದಂಥ ಕೆಲವು ರಾಜಕೀಯದ ಬೆಳವಣಿಗೆಗಳ ನಂತರ 2008 ಇಸವಿಯಿಂದ ಇಲ್ಲಿಯವರೆಗೆ ನಾನು ಏನಾದರೂ ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಈ ಪಕ್ಷವನ್ನು 2ನೇ ಹಂತದಲ್ಲಿ ಈ ಮಟ್ಟಕ್ಕೆ ಉಳಿಸ್ಕೊಳ್ಳಲಿಕ್ಕೆ ಕಾರಣ ಕಳೆದ 13-14 ವರ್ಷಗಳ ಕಾಲ ನಿಮ್ಮಂಥ ಲಕ್ಷಾಂತರ ಕಾರ್ಯಕರ್ತರ ಕಾರ್ಯಕರ್ತರಿಂದ ಈ ಪಕ್ಷ ಇನ್ನು ಉಳಿದಿದೆ ಬದುಕಿದೆ ಸುಮಾರು 11 ವರ್ಷಗಳ ಕಾಲ 2008ರಿಂದ ಸುಮಾರು 10 ವರ್ಷ 2018ರವರೆಗೆ ವಿರೋಧ ಪಕ್ಷದಲ್ಲಿ 2 ಅವಧಿಗೆ ನಾವು ಹೋರಾಟ ಮಾಡಬೇಕಾಗಿದೆ 10 ವರ್ಷಗಳ ಕಾಲ ಈ ಒಂದು ಪಕ್ಷವನ್ನು ಉಳಿಸಿ ಬೆಳೆಸಿದಂಥವರು ಈ ನಾಡಿನ ಈ ಒಂದು ಭಾಗದ ಎಲ್ಲ ನನ್ನ ಕಾರ್ಯಕರ್ತರು ನಮ್ಮ ದೇವೇಗೌಡರ ಅಭಿಮಾನಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಅವರನ್ನ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸಿ ಎಂದು ಕುಮಾರಸ್ವಾಮಿ ಹೇಳಿದರು ಬಿಜೆಪಿ ಸರ್ಕಾರದ ಮಂತ್ರಿಗಳು ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಓಡಾಡುತ್ತಿದ್ದು ಮಳೆ ಹಾವಳಿಯಿಂದ ಸಂಕಷ್ಟದಲ್ಲಿರುವ ಜನರ ನೋವುಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು ತಾವು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ದ್ರೋಹ ಬಗೆಯುವುದಿಲ್ಲ ಎಂದು ಸಮಾವೇಶದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಸ್ಪಷ್ಟಪಡಿಸಿದರು ನನ್ನ ರಾಜಕೀಯ ಕ್ಷೇತ್ರ ಆರಂಭವಾಗಿದ್ದು ಜೆಡಿಎಸ್ ಅಂತ್ಯವಾಗುವುದು ಜೆಡಿಎಸ್ ಎಂದು ಅನಿಲ್ ಕುಮಾರ್ ಹೇಳಿ ತಮಗೆ ಮತ ನೀಡಿ ಜಯಶೀಲರಾಗುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು ಪಕ್ಷ ವಿಭಾಗ ಬಂದಿದೆ ಈ ಸಂದರ್ಭದಲ್ಲಿ
ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜನಪ್ಪ, ಶಾಸಕರುಗಳಾದ ಗೌರಿಶಂಕರ್, ವೀರಭದ್ರಯ್ಯ, ಮಾಜಿ ಶಾಸಕರುಗಳಾದ ಡಿ ನಾಗರಾಜಯ್ಯ, ಪಿ ಸುಧಾಕರ್ ಲಾಲ್, ಕೆಎಂ ತಿಮ್ಮರಾಯಪ್ಪ, ಸುರೇಶ್ ಬಾಬು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇಂದು ಎಂಎಲ್ಸಿ ಚುನಾವಣೆ ಅಭ್ಯರ್ಥಿಯಾಗಿ ಕೆಎನ್ ರಾಜಣ್ಣರ ಪುತ್ರ ರಾಜೇಂದ್ರರವರು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಈಗಾಗಲೇ ಒಂದು ಬಾರಿ ಕಾಂಗ್ರೆಸ್ ಪಾರ್ಟಿ ಬಿ ಫಾರ್ಮ್ ರಹಿತ ನಾಮಪತ್ರ ಸಲ್ಲಿಸಿದ್ದ ರಾಜೇಂದ್ರರವರು ಇಂದು ಬಿ ಫಾರ್ಮ್ ಸಹಿತ ಅಧಿಕೃತವಾಗಿ ತುಮಕೂರಿನ ಡಿಸಿ ಕಚೇರಿಯಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ರಾಜೇಂದ್ರ ನಾಮಪತ್ರ ಸಲ್ಲಿಸುವ ವೇಳೆ ಮಾಜಿ ಡಿಸಿಎಂ ಜಿ ಪರಮೇಶ್ವರ್, ಮಾಜಿ ಸಚಿವ ಟಿಬಿ ಜಯಚಂದ್ರ, ವೆಂಕಟೇಶ್, ರಫೀಕ್ ಅಹಮದ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪರಮೇಶ್ವರ್, ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ರಾಜೇಂದ್ರರವರ ಹೆಸರಿಗೆ ಕೊರೋನಾ ಸಂದರ್ಭದಲ್ಲಿ ಅವರ ಸೇವೆ ಇಡೀ ಜಿಲ್ಲೆಗೆ ಗೊತ್ತು. ನೂರಕ್ಕೂ ನೂರರಷ್ಟು ಅವರು ಗೆಲ್ಲುತ್ತಾರೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಮಾನ್ಯ ರಾಜೇಂದ್ರ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈಗ ತಾನೇ ರಾಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲ ಇರತಕ್ಕಂಥ ಹೆಚ್ಚು ಸದಸ್ಯರು ಗೆದ್ದಿದ್ದಾರೆ. ಹಾಗಾಗಿ ನಾವು ನಮ್ಮ ಅಭ್ಯರ್ಥಿ ರಾಜೇಂದ್ರ ಅವರು ಗೆದ್ದಿರ್ತಕ್ಕಂಥ ವಿಶ್ವಾಸ ನಮಗಿದೆ, ಗೆದ್ದಿದ್ದೇವೆ. ತುಮಕೂರಿನಲ್ಲಿ ರಾಜೇಂದ್ರ ಅವರು ನನಗೆ ವಿಶ್ವಾಸ ಇದೆ. ನಮ್ಮ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿಗೆ ಹೋಗ್ತಾರೆ. ಅವರು ಸಂಪೂರ್ಣ ಈ ಇಡೀ 11 ಜಿಲ್ಲೆ 11 ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಅವರು ಪ್ರವಾಸ ಮಾಡಿದ್ದಾರೆ. ಅಧಿಕೃತವಾಗಿ ನಮ್ಮ ಪಕ್ಷ ಅವರಿಗೆ ಘೋಷಣೆ ಮಾಡಿದೆ, ನಾಮಪತ್ರ ಸಲ್ಲಿಕೆ ಆಗಿದೆ, ನಾವು ಗೆದ್ದಿತೇವೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಮಗೆ ತುಮಕೂರಿನಲ್ಲಿ ಇಬ್ಬರು ಪಕ್ಷದವರು ಇದ್ದಾರೆ, ಇವರು ಇಬ್ಬರು ಪ್ರಯತ್ನ ಮಾಡ್ತಾರೆ. ನಾವು ಒಬ್ಬರನ್ನ ಎದುರಾಳಿ ಒಬ್ಬರು ಎದುರಾಳಿ ಅಲ್ಲ ಅಂತ ಹೇಳೋಕೆ ಬರೋದಿಲ್ಲ. ಇಬ್ಬರೂ ಕೂಡ ಎರಡು ಪಕ್ಷದವರು ಇದ್ದಾರೆ, ಎರಡು ಪಕ್ಷದವರು ಅಭ್ಯರ್ಥಿಗಳು ಇರ್ತಾರೆ. ಈಗಾಗಲೇ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಗಾದರೂ ಕೂಡ ನಮಗೆ ಬೆಂಬಲ ಹೆಚ್ಚಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸದಸ್ಯರು, ಬೆಂಬಲಿತ ಸದಸ್ಯರು ಇದ್ದಾರೆ. ಜೊತೆಗೆ ಈಗಿನ ಪರಿಸ್ಥಿತಿಯನ್ನು ನೋಡಿ ಬೇರೆ ಪಕ್ಷದವರು ಬೆಂಬಲ ಇದ್ದರೂ ಕೂಡ ಅವರು ಕೂಡ ನಮಗೆ ಮತ ಹಾಕ್ತಕ್ಕಂಥ ರೀತಿಯಲ್ಲಿ ಈಗಾಗಲೇ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾನು ಮೊನ್ನೆನೇ ಹೇಳಿದ್ದೀನಿ, ನಾನು 25 ಗೆದ್ದಿತ್ತೇವೆ ಅಂತ. ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣನವರ ಧರ್ಮಪತ್ನಿ ಶಾಂತಲಾ ರಾಜಣ್ಣ ಮಾತನಾಡಿ, ನನ್ನ ಮಗ ಗೆಲ್ಲುತ್ತಾನೆ ಎಂಬ ವಿಶ್ವಾಸ ಇದೆ, ಅವನಿಗೆ ನಮ್ಮ ಕಾರ್ಯಕರ್ತರ ಬೆಂಬಲ ಇದೆ. ಕೊರೋನಾ ಸಂದರ್ಭದಲ್ಲಿ ರಾಜೇಂದ್ರ ಮಾಡಿದ ಕೆಲಸ ಎಲ್ಲರಲ್ಲೂ ವಿಶ್ವಾಸ ಮೂಡಿಸಿದೆ ಎಂದು ತಿಳಿಸಿದರು. ಈ ದಿನ ನನ್ನ ಮಗನಾದ ರಾಜೇಂದ್ರನವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಭಾಗಿಯಾಗಿರುವಂಥದ್ದು, ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತವಾಗ್ಲೂ ಜಯವನ್ನು ಸಾಧಿಸ್ತೀವಿ ಅಂತ ತಮ್ಮೆಲ್ಲರಿಗೂ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಕೊರೋನಾ ಟೈಮಲ್ಲಿ ಲಕ್ಷ ಜನಕ್ಕೆ ಅಂದರೆ ಅವರ ಒಂದು ಸಂಕಷ್ಟಕ್ಕೆ ನೆರವಾಗಿದ್ದಂಥವ್ರು ರಾಜೇಂದ್ರ, ಇದು ಒಂದು ಗೆಲುವಿಗೆ ಒಂದು ದೊಡ್ಡ ಕಾರಣ. ಖಂಡಿತವಾಗ್ಲೂ ಆ ಭಾವನೆ ಎಲ್ಲರಲ್ಲೂ ಇದೆ, ಹಾಗಾಗಿ ನಮ್ಮಲ್ಲೂ ಆ ಭಾವನೆ ಮೂಡಿದೆ. ಅವನ ಒಂದು ಸರ್ಸ್ ಇವತ್ತು ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ನ ಎಲ್ಲ ಪಕ್ಷದ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ರಾಜೇಂದ್ರನ ಪರವಾಗಿ ಕೆಲಸವನ್ನು ಮಾಡ್ತಾ ಇರೋವಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹಾಗಾಗಿ ಜಯ ಖಚಿತ ಅನ್ಕೋತೀವಿ. ಹೌದು, ಆ ಥರ ಭಿನ್ನಾಭಿಪ್ರಾಯ ಈ ಬಾರಿ ಕಾಣ್ತಾ ಇಲ್ಲ. ಗೆಲುವು ಖಚಿತ. ಇನ್ನು ಕಾಂಗ್ರೆಸ್ ಮುಖಂಡ ರವಿ ಮಾತನಾಡಿ, ರಾಜೇಂದ್ರರವರು ರಾಜ್ಯ ಮಟ್ಟದ ಯುವ ನಾಯಕರು, ಅವರ ಪಕ್ಷ ಸಂಘಟನೆ ದೊಡ್ಡದಾಗಿ ಬೆಳೆಯುತ್ತಿದೆ. ರಾಜೇಂದ್ರರವರನ್ನ ರಾಜ್ಯ ಮಟ್ಟದ ನಾಯಕರು ಗುರುತಿಸಿ ಅವರಿಗೆ ಮತ್ತಷ್ಟು ಸ್ಥಾನಮಾನ ಕೊಡಬೇಕೆಂದು ತಿಳಿಸಿದರು. ನಮ್ಮ ತುಮಕೂರು ಜಿಲ್ಲೆಯ ಎಲ್ಲಾ ಮುಖಂಡರುಗಳು ಸೇರಿ ಇವತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಇವತ್ತೇನು ನಾವು ಕರ್ನಾಟಕಕ್ಕೆ ಮೆಸೇಜ್ ಕೊಡಬೇಕು ಏನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದೆ, ನಮ್ಮ ಕರ್ನಾಟಕದಲ್ಲಿ ಆರ್ ರಾಜೇಂದ್ರ ಅವರು ಭಾಳ ಯೂತ್
ಸಂಘಟನೆಯಿಂದನೂ ಬಂದಿದ್ದಾರೆ ಅದಕ್ಕೋಸ್ಕರ ಸಹ ಮೇಲೆ ಏನು ಇದ್ದಾರೆ ಉಸ್ತುವಾರಿಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎಲ್ಲರೂ ಮುಖಂಡಗಳ ಸಮೂಹದಲ್ಲಿ ಇವತ್ತು ಆರ್ ರಾಜೇಂದ್ರ ಅವರು ಗೆಲ್ಲದ್ರಗೆ ಏನು ಅನುಮಾನ ಏನಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ಎಲ್ಲರೂ ಸಹ ಕಾರ್ಪೊರೇಟರ್ಗಳು ಮೆಂಬರ್ಗಳು ಹಲವಾರು ಮುಖಂಡಗಳು ಸಹ ಇಲ್ಲಿಗೆ ಭಾಗವಹಿಸಿದ್ದಾರೆ ಅವರ ರಾಜೇಂದ್ರ ಅವರ ತಾಯಿ ಆದಂತ ಎಸ್ ಆರ್ ಶಾಂತಲು ಸಹ ಆಗಮಿಸಿದ್ದಾರೆ ಅವರಿಗೂ ಮತ್ತೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರುಗಳು ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸೋಕೆ ಇಚ್ಛಪಡ್ತೀನಿ ವಾತಾವರಣ ತಮಗೆಲ್ಲ ಗೊತ್ತಿದೆ ಮೊನ್ನೆ ಸಹ ಜಾಗೃತಿ ಸಮಾವೇಶ ಇಲ್ಲೇ ಗ್ಲಾಸ್ ಹೌಸ್ ಅಲ್ಲಿ ಹಮ್ಮಿಕೊಂಡಿದ್ರು ಅವಾಗೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಹ ಬಂದಿದ್ದರು ಸಿದ್ದರಾಮಯ್ಯ ಅವರು ಸಹ ಬಂದಿದ್ದರು ಆಗಮಿಸಿದರು ಅವರೆಲ್ಲರೂ ಬಂದು ಇಲ್ಲಿ ಕಾಂಗ್ರೆಸ್ ಪಕ್ಷ ಇಸಿ ಇಡೀ ರಾಜ್ಯದಲ್ಲಿ ಇವತ್ತು ವಿಜೃಂಭಣೆಯಾಗಿ ತಮಗೆಲ್ಲರಿಗೂ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಾನು ಪ್ರಜ್ವಲಿಸ್ತಾ ಇದ್ದೆ ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಗ್ ಟಿವಿ ತುಮಕೂರು ಅಭ್ಯರ್ಥಿ ಗೊಂದಲದಲ್ಲಿದ್ದ ಬಿಜೆಪಿ ಪಕ್ಷ ಕೊನೆಗೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಎಂಎಲ್ಸಿ ಅಭ್ಯರ್ಥಿಯಾಗಿ ಇಂದು ಎನ್ ಲೋಕೇಶ್ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಈ ಕುರಿತಾದಂತ ಒಂದು ವರದಿ ಇದೆ ನೋಡಿ ತುಮಕೂರು ಜಿಲ್ಲೆಯಲ್ಲಿ ಎಂಎಲ್ಸಿ ಚುನಾವಣಾ ಅಭ್ಯರ್ಥಿಯಾಗಿ ಹುಡುಕಾಟ ನಡೆಸುತ್ತಿದ್ದು ಬಿಜೆಪಿ ಈಗ ಹೊರಗಿನವರಿಗೆ ಮಣೆ ಹಾಕಿದೆ ಉದ್ಯಮಿಯಾದ ಎನ್ ಲೋಕೇಶ್ ಗೌಡ ಇಂದು ಡಿಸಿ ಕಚೇರಿಯಲ್ಲಿ ಜಿಲ್ಲೆಯ ಸಚಿವರಾದ ಜೆಸಿ ಮಾಧುಸ್ವಾಮಿ ಹಾಗೂ ಬಿಸಿ ನಾಗೇಶ್ ಇನ್ನಿತರ ಮುಖಂಡರುಗಳ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಲೋಕೇಶ್ ಗೌಡ ಮಾತನಾಡಿ ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಾದ ನನ್ನನ್ನ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದೆ ನಾನು ಈ ಜಿಲ್ಲೆಯಲ್ಲಿ ಗೆದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ಲೋಕೇಶ್ ಗೌಡ ಎನ್ನಾದ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ತುಮಕೂರು ಎಂಎಲ್ಸಿ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂತ್ರಿಗಳಾದ ಮಾಧುಸ್ವಾಮಿ ಅಣ್ಣರು ಹಾಗೂ ನಾಗೇಶ್ ಅವರು ಸುರೇಶ್ ಗೌಡರು ಮತ್ತೆ ನಮ್ಮ ರಾಜೇಶ್ ಗೌಡರು ಜ್ಯೋತಿ ಗಣೇಶ್ ರವಿಕುಮಾರ್ ಸರ್ ಅವರು ನಮ್ಮ ಜ್ಯೋತಿ ಗಣೇಶ್ ಸರ್ ಅವರು ಮತ್ತೆ ನಮ್ಮ ರಾಜೇಶ್ ಗೌಡರು ಸಿದಾನಂದ ಗೌಡರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹಿರಿಯರ ಸಮ್ಮುಖದಲ್ಲಿ ಮತ್ತೆ ಬಸವರಾಜನವರ ಆಶೀರ್ವಾದ ಮತ್ತೆ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಇವತ್ತು ತುಂಬಾ ಖುಷಿ ಸಂತೋಷ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾರತೀಯ ಜನತಾ ಪಾರ್ಟಿಯಷ್ಟು ಎತ್ತರಕ್ಕೆ ಬೆಳೀತಾ ಇರೋದು ತುಂಬಾ ಸಂತೋಷ ತಂದಿದೆ ಇದೊಂದು ತುಮಕೂರು ಒಂದು ಜಿಲ್ಲೆಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಈಗ ಜಿಲ್ಲೆ ನಿಮಗೆ ವಸ್ತು ಯಾವ ತರ ನೀವು ಇದು ಮಾಡ್ತೀರಾ ಸರ್ ಜಿಲ್ಲೆ ನಮ್ಗೆ ವಸ್ತೇನಿಲ್ಲ ನಾವು ಕೊಡಕೆರೆ ತಾಲೂಕಿನಲ್ಲಿ ನಮ್ಮ ತಂದೆಯವರು ಹುಟ್ಟಿರೋದು ಪರಮೇಶ್ವರ್ ಅವರ ಈ ಆರೋಪನೆ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಸೋಲು ಒಪ್ಪಿಕೊಂಡಂಗೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ಸು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇದೆ ನಾವು ಕೂಡ ಫೈಲ್ ಮಾಡ್ತಾ ಇದ್ದೇವೆ ಜೆ ಡಿ ಎಸ್ನವರು ಕೂಡ ಫೈಲ್ ಮಾಡ್ತಾ ಇದ್ದಾರೆ ಒಳ ಒಪ್ಪಂದ ಮಾಡಿಕೊಂಡಿದ್ದರೆ ಜೆ ಡಿ ಎಸ್ನವ್ರು ಕ್ಯಾಂಡಿಡೇಟ್ ಯಾಕೆ ಆಗ್ತಾಯಿದ್ರು ಇದನ್ನು ನಾನು ಮಾನ್ಯ ಪರಮೇಶ್ವರ್ ಅವರಿಗೆ ಕೇಳೋದಕ್ಕೆ ಬಯಸುತ್ತೇನೆ ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ ಅಲ್ಲಿ ಕ್ಯಾಂಡಿಡೇಟ್ ಇರಲಿಕ್ಕಿಲ್ಲ ಹಾಕಿರ್ಲಿಕ್ಕಿಲ್ಲ ಕ್ಯಾಂಡಿಡೇಟ್ ಇದ್ದರೆ ಪಕ್ಷ ಕ್ಯಾಂಡಿಡೇಟನ್ನು ಹಾಕೋದಕ್ಕೆ ಯಾಕೆ ಬಿಡ್ತಾ ಇತ್ತು ಹಾಗಾಗಿ ಅವ್ರಿಗೆ ಕ್ಯಾಂಡಿಡೇಟ್ ಇರಲಿಕ್ಕಿಲ್ಲ ಜೆ ಡಿ ಎಸ್ನವ್ರಿಗೆ ಹಾಗಾಗಿ ಹಾಕಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಪ್ಪಂದಗಳಿಂದ ಬೆಳೆದು ಬಂದಿರತಕ್ಕಂಥ ಪಾರ್ಟಿ ಅಲ್ಲ ಸ್ವಂತ ಶ್ರಮದ ಮೂಲಕ ಕಾರ್ಯಕರ್ತರ ಶ್ರಮದ ಮೂಲಕ ಬೆವರಿನ ಮೂಲಕ ಮತ್ತು ಜನರ ಕೆಲಸವನ್ನು ಮಾಡೋದ್ರ ಮೂಲಕ ಬೆಳೆದು ಬಂದಿರತಕ್ಕಂಥ ಪಾರ್ಟಿ ಹಾಗಾಗಿ ನಮಗೆ ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಗ್ ಟಿವಿ ತುಮಕೂರು ಕೃಷಿ ಕಾಯ್ದೆ ವಾಪಸ್ ಪಡೆದ ಕೇಂದ್ರ ಸರ್ಕಾರದಿಂದ ಖಚಿತಪಡಿಸಿಕೊಳ್ಳಬೇಕಾಗಿದೆ ಎಚ್ಚರ ತಪ್ಪದಂತೆ ಗೆಜೆಟ್ ಆದೇಶ ಹೊರಡಿಸಬೇಕು ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈ ಕಾಯ್ದೆ ಮರಳಿ ವಾಪಸ್ ಪಡೆಯಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಇ ಗೋವಿಂದರಾಜು ಒತ್ತಾಯಿಸಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹೋರಾಟದ ಜೊತೆ ಬೆಂಬಲ ಬೆರೆ ಖಾತರಿ ಕಾನೂನು ಹಾಗೂ ವಿದ್ಯುತ್ ಮಸೂದೆ ಸಹ ಕೂಡಲೇ ಇತ್ಯರ್ಥಗೊಳಿಸಿ ನಿರಂತರ ಹೋರಾಟದಲ್ಲಿ ಹುತಾತ್ಮರಾದ 700ಕ್ಕೂ ಅಧಿಕ ರೈತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಈ ದುರ್ಘಟನೆಗೆ ಕಾರಣರಾದವರಿಗೆ ಶಿಕ್ಷಿಸಬೇಕು ಎಂದು ಆಗ್ರಹಿಸಿದರು ಕೃಷಿ ಚಟುವಟಿಕೆ ಮಾಡಲು ಮುಂದಾದ ರೈತರಿಗೆ ಈಚೆಗೆ ಸುರಿದ ಭಾರೀ ಮಳೆ ಸಾಕಷ್ಟು ಬೆಳೆ ಹಾನಿ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ 100,000 ಹೆಕ್ಟೇರ್ಗೂ ಅಧಿಕ ಜಮೀನಿನಲ್ಲಿ ಬೆಳೆ ನಷ್ಟವಾಗಿದೆ
ಕೈಗೆ ಬಂದ ರಾಗಿ ಮತ್ತು ಶೇಂಗಾ ಬೆಳೆ ಕಳೆದುಕೊಂಡ ರೈತರ ಸ್ಥಿತಿ ಶೋಚನೀಯವಾಗಿದೆ. ಈ ಜೊತೆಗೆ ತೋಟಗಾರಿಕೆ ಬೆಳೆ ಕೂಡ ಸಾಕಷ್ಟು ಹಾನಿಯಾಗಿದೆ. ಮಳೆ ನೀರಿನಲ್ಲಿ ಕೊಚ್ಚಿ ಹೋದ ಕೃಷಿ ಬೆಳೆಗೆ ಈವರೆಗೆ ಪರಿಹಾರ ಘೋಷಿಸದ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಮತ್ತೆ ನಮ್ಮ ಪ್ರಾಂತ ರೈತ ಸಂಘಟನೆ ಮುಖ್ಯಸ್ಥರಾದಂತಹ ಅಜ್ಜಪ್ಪನವರು, ತಾಲೂಕು ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ಸಿ ಜಿ ಲೋಕೇಶ್, ಗಂಗಣ್ಣ ಮತ್ತು ಎಲ್ಲ ಅವೇರಣ್ಣು, ತಾಲೂಕು ಅಧ್ಯಕ್ಷರು ವೆಂಕಟೇಗೌಡರು, ಹಾಗೆ ತಾಲೂಕು ಯುವ ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಶಿವಕುಮಾರ್ ಶಿವಕುಮಾರ್ ಅವರು, ಮತ್ತೆ ರಾಮ ಮಾಡಿ ಬನ್ನಿ ಒಂದು ಎರಡು ನೀರ್ತ ಲೋಕೇಶ್ ಮೋಹನ್. ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟರೆಡ್ಡಿ ಮಾತನಾಡಿ, ರೈತರಿಗೆ ತೀವ್ರ ತೊಂದರೆ ಮಾಡುವ ತಾಲೂಕು ಕಚೇರಿ ಸೇರಿದಂತೆ ಹಲವು ಇಲಾಖೆಯಲ್ಲಿ ರೈತರಿಗೆ ಸಮಸ್ಯೆ ಎದುರಾಗಿದೆ. ಈ ಬಗ್ಗೆ ಮನವಿ ಮಾಡಿದರೂ ತಾಲೂಕು ಆಡಳಿತ ಮನವಿ ಪುರಸ್ಕರಿಸದೆ ನಕಾರಾತ್ಮಕ ಸ್ಪಂದನೆ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆ ಮುಂದಿನ ತಿಂಗಳು ಡಿಸೆಂಬರ್ 20ರಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ತಾಲೂಕು ದಂಡಾಧಿಕಾರಿಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಅಜ್ಜಪ್ಪ, ಶಿವಕುಮಾರ್, ಸಿಜಿ ಲೋಕೇಶ್, ಅರೆಹಳ್ಳಿ ಮಂಜು, ಮೋಹನ್, ಅಸ್ಲಂ ಪಾಷಾ ಇತರರು ಇದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಮಾಗಡಿಯ ಸುಮಾರು 380 ಎಕರೆ ವಿಸ್ತೀರ್ಣ ಹೊಂದಿರುವ ಕುದೂರು ಹೋಬಳಿಯ ಬಹುದೊಡ್ಡ ಕೆರೆ ತಮ್ಮೇನಹಳ್ಳಿ ಕೆರೆಗೆ ಶಾಸಕ ಎ ಮಂಜುನಾಥ್, ಪತ್ನಿ ಲಕ್ಷ್ಮೀ ಮಂಜುನಾಥ್ ಹಲವಾರು ಮಹಿಳಾ ಕಾರ್ಯಕರ್ತರುಗಳ ಜೊತೆ ಶಾಸ್ತ್ರೋಕ್ತವಾಗಿ ಕೆರೆಗೆ ಬಾಗಿನ ಸಮರ್ಪಿಸಿದರು. ಇತ್ತೀಚೆಗೆ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಹಲವಾರು ಐತಿಹಾಸಿಕ ಹಾಗೂ ಹೆಚ್ಚು ವಿಸ್ತೀರ್ಣ ಹೊಂದಿದ ಕೆರೆಗಳು ಭರ್ತಿಯಾಗುತ್ತಿವೆ. ಈ ಹಿನ್ನೆಲೆ ಮಾಗಡಿ ತಾಲೂಕಿನ ಕುದುರು ಹೋಬಳಿಯ ತಮ್ಮೇನಹಳ್ಳಿ ಕೆರೆಗೆ ಇಂದು ಶಾಸಕ ಎ ಮಂಜುನಾಥ್, ಪತ್ನಿ ಲಕ್ಷ್ಮೀ ಮಂಜುನಾಥ್ ಹಾಗೂ ಜೆಡಿಎಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ಹೋಬಳಿಯ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮಹಿಳೆಯರು ಜೊತೆಗೂಡಿ ಕೋಡಿ ಬಳಿಯಲ್ಲಿರುವ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಎ ಮಂಜುನಾಥ್ ಪತ್ನಿ ಲಕ್ಷ್ಮೀ ಮಂಜುನಾಥ್, ಈ ಬಾರಿ ದೇವರ ದಯೆಯಿಂದ ತಾಲೂಕಿನ ಎಲ್ಲಾ ಕೆರೆ ಕಟ್ಟೆಗಳು ಸಹ ಭರ್ತಿ ಬೀಳುತ್ತಿವೆ. ಈ ಹಿನ್ನೆಲೆ ಕುದುರು ಹೋಬಳಿಯ ದೊಡ್ಡ ಕೆರೆ ಎಂದೇ ಪ್ರಸಿದ್ಧಿಯಾಗಿರುವ ರಾಜವಂಶಸ್ಥರ ನಿರ್ಮಿಸಿರುವ ತಮ್ಮೇನಹಳ್ಳಿ ಕೆರೆಗೆ ಇಂದು ನಾವೆಲ್ಲರೂ ಸೇರಿ ಬಾಗಿನ ಅರ್ಪಿಸಿ ಕೆಂಪೇಗೌಡರ ನಾಡು ಮಾಗಡಿ ತಾಲೂಕಿನ ಎಲ್ಲ ರೈತಾಪಿ ವರ್ಗವೂ ಸಹ ಕೆರೆ ಕಟ್ಟೆ ತುಂಬಿರುವ ಹಿನ್ನೆಲೆ ಉತ್ತಮ ಕೃಷಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಈಗಾಗಲೇ ಈ ತಮ್ಮೇನಹಳ್ಳಿ ಕೆರೆಗೆ ಮರಳು ಮಾಫಿಯಾ ನಡೆಯುತ್ತೆ ಎಂಬ ಮಾಹಿತಿ ಇತ್ತು. ಎಲ್ಲರೂ ಸಹ ಪರಿಸರ ಕಾಪಾಡುವಲ್ಲಿ ಮುಂದಾಗಬೇಕೆಂದು ಲಕ್ಷ್ಮೀ ಮಂಜುನಾಥ್ ಕರೆ ನೀಡಿದರು. ಆಗ್ನೇ ಬಿಡೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಮ್ ಎಲ್ ಎ ಅವ್ರು ಬರಬೇಕಾಗಿತ್ತು, ನೀತಿ ಸಂಹಿತೆ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದಕ್ಕೆ ನಾನು ಬಂದಿದ್ದೀನಿ. ಇದಕ್ಕೆ ತಮ್ಮೇನಹಳ್ಳಿ ಕೆರೆಗೆ ಬಾಗಿನ ಬಿಡೋದೇ ನಮ್ಮದು ಅದೃಷ್ಟ ಪುಣ್ಯ ಅಂತ ಅಂದ್ಕೋತಾ ಇದ್ದೀನಿ. ಇದು 350 ಎಕರೆ ಇದೆ ಕೆರೆ ವಿಸ್ತೀರ್ಣ. ಇದು ತಾಲೂಕಿಗೆ ದೊಡ್ಡ ಕೆರೆ. ಇದಕ್ಕೆ ಬಾಗಿನ ಬಿಟ್ಟು ತುಂಬ ಸಂತೋಷ ಆಗಿದೆ. ಇದು 20 ವರ್ಷದಿಂದ ಕೆರೆ ಕೋಡಿ ಬಿದ್ದಿರಲಿಲ್ಲ, ಈ ವರ್ಷ ಬಿದ್ದಿದೆ, ತುಂಬ ಸಂತೋಷ. ಅಕಾಲಿಕ ಮಳೆಯಿಂದ ಕೆರೆ ತುಂಬಿದ್ರೂ ಮುಂದಿನ ಸಲ ಅಂತರ್ಜಲ ವೃದ್ಧಿ ಆಗುತ್ತೆ. ಇದರಿಂದ ಮಳೆಯಿಂದ ರಾಗಿ ಅವೆಲ್ಲ ನಷ್ಟ ಆಗಿದೆ. ಆದ್ರೂ ಇದ್ರ ಪರಿಹಾರಕ್ಕೆ ಎಮ್ ಎಲ್ ಎ ಅವರೆಲ್ಲ ಇಲ್ಲಿ ಆಸ್ಪದ ಇಲ್ಲ ಕಡಿವಾಣ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಇದ್ದರೆ ನಾವು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಗೋಬನ್ನಿ. ಪರಿಸರ ರಕ್ಷಣೆ ಮೊದಲ ಆದ್ಯತೆ, ಅದನ್ನು ಪರಿಸರ ರಕ್ಷಣೆ ಮಾಡಬೇಕು. ಇನ್ನು ಸ್ಥಳೀಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಶಶಿಧರ್ ಮಾತನಾಡಿ, ನಮ್ಮ ತಮ್ಮೇನಹಳ್ಳಿ ಕೆರೆ ಹೋಬಳಿಯಲ್ಲಿ ಬಹುದೊಡ್ಡ ಕೆರೆಯಾಗಿದ್ದು 1997ರಲ್ಲಿ ಈ ಕೆರೆ ತುಂಬಿ ಈ ವರ್ಷ ಸಂಪೂರ್ಣ ಭರ್ತಿಯಾಗಿ ಕೋಡಿ ಹರಿಯುತ್ತಿದೆ. ಈ ಕೆರೆಯಿಂದ ನೀರು ಸಂಕಿಘಟ್ಟ ಹಾಗೂ ಕುಣಿಗಲ್ ಕೆರೆಗೆ ಸೇರುತ್ತದೆ. ಸದ್ಯ ನಮ್ಮ ತಮ್ಮೇನಹಳ್ಳಿ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಸುಮಾರು 500 ರೈತ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದರು. ಒಂದು ದೊಡ್ಡ ಕೆರೆ 360 ಎಕರೆ, ಆದರೆ ಒಂದು 27-28 ವರ್ಷ ಆಗಿದೆ ತುಂಬಿ. ನಾವು 1997 ತುಂಬಿತ್ತು, ಎರಡು ಕೆರೆನೂ ತುಂಬಿತ್ತು. ಹ್ಞೂ, ಇದು ದೊಡ್ಡ ಕೆರೆ. ನೀವೇನು ಈಗ ಮೇಡಮ್ನವ್ರು ಕೇಳಿದ್ರಲ್ಲ ಮರಳು ದಂಧೆ ಅಂತ, ಮರಳು ದಂಧೆ ಏನು ಮಾಡ್ತಾರೆ ಕೂಲಿ ಮಾಡ್ತಿದ್ದೀವಿ ಅಂದರು, ಆದರೆ ನಡೀತಾ ಇತ್ತು ಸತ್ಯ. ಅದು ಆಮೇಲೆ ನಿಲ್ಲಿಸಿದ್ರು ಎಲ್ಲರೂ ನಿಲ್ಲಿಸಿದ್ರೆ ಬೆಳಗ್ಗೆ ಹೊತ್ತು ನಿಲ್ಲಿಸಿದ್ರೆ ರಾತ್ರಿ ಹೊತ್ತು ಮಾಡ್ತಾರೆ, ಏನು ಮಾಡೋಕ್ಕಿಲ್ಲ. ಆರೋಗ್ಯ ಕೆಲವು ಕಾನೂನಲ್ಲಿ ತಿರ್ಗಾ ಇದನ್ನ ಹಿಂಗೆ ಇತಿಹಾಸದಲ್ಲಿ ಇದೊಂದು ಶುಭ ದಿನ ಅಂದರೆ ಎಲ್ಲ ನಮ್ಮ ಮಾಗಡಿ ತಾಲೂಕು ಆಶೀರ್ವಾದ, ಎಮ್ ಎಲ್ ಎ ಅವರ ಆಶೀರ್ವಾದ ಇರ್ಬೋದು, ಭಗವಂತನ ಆಶೀರ್ವಾದ ಇರ್ಬೋದು. ಇಲ್ಲಿ ಒಂದು
150 ಹಳ್ಳಿ 300 ಹಳ್ಳಿ ಇಲ್ಲಿಂದ ಮೈಸಂದ ಕೆರೆ ಸಂಗಿಗಟ್ಟಕ್ಕೆ ಹೋಗ್ತದೆ ಈ ನೀರು ಸಂಗಿಗಟ್ಟ ಕುಣಿಗಲ್ ಕೆರೆಗೆ ಹೋಗ್ತದೆ ಶಶಿಧರ ಗುಲಿಕಲ್ ಗ್ರಾಮ ಪಂಚಾಯತಿ. ಇನ್ನು ಈ ವೇಳೆಯಲ್ಲಿ ತಾಲೂಕಿನ ಜೆಡಿಎಸ್ ಮಹಿಳಾ ಅಧ್ಯಕ್ಷೆ ಶೈಲಜಾ, ಶಾಸಕರ ಆಪ್ತ ಸಹಾಯಕ ಪುರುಷೋತ್ತಮ್, ತಾಲೂಕು ಪಂಚಾಯತಿ ಸದಸ್ಯ ನರಸಿಂಹಮೂರ್ತಿ, ಜೆಡಿಎಸ್ ಕಾರ್ಯಕರ್ತರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ಮಾಗಡಿ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿಯ ಲಕ್ಕೂರು ಕೆರೆಯೇರಿ ಮೂರ್ನಾಲ್ಕು ಕಡೆ ಜಿನುಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಯಾರೂ ಕೂಡ ಸ್ಥಳಕ್ಕೆ ಬರದೇ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಸುಮಾರು 40 ಎಕರೆ ವಿಸ್ತೀರ್ಣ ಹೊಂದಿರುವ ಡಾಬಸ್ಪೇಟೆ ಸಮೀಪದ ಲಕ್ಕೂರು ಕೆರೆ ಸುಮಾರು 35 ವರ್ಷಗಳ ಹಿಂದೆ ಭರ್ತಿಯಾಗಿದ್ದು ಸದ್ಯ ಈ ಬಾರಿ ಸುರಿದ ಭಾರೀ ಮಳೆಗೆ ಕೆರೆ ಕೋಡಿಯಾಗುವುದಕ್ಕೆ ಕೇವಲ ಅರ್ಧ ಅಡಿ ಬಾಕಿ ಇತ್ತು. ಇಂದು ಅಥವಾ ನಾಳೆಯೋ ಕೆರೆ ಕೋಡಿಯಾಗಲಿದೆ. ಆದರೆ ಇಲ್ಲಿಯವರೆಗೆ ಸಮಸ್ಯೆ ಎಂದರೆ 3 ವರ್ಷಗಳ ಹಿಂದೆ ಇಲ್ಲಿನ ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಕೆರೆಯೇರಿ ದುರಸ್ತಿ ಮಾಡುವ ಭರವಸೆ ನೀಡಿ ಇಲ್ಲಿಯವರೆಗೆ ಯಾವುದೇ ಕೆಲಸವಾಗಿಲ್ಲ. ಸದ್ಯ ಕೆರೆ ಕೋಡಿಯಾಗುತ್ತಿದ್ದು ಏರಿಯ ಮಧ್ಯಭಾಗದಲ್ಲಿ 3-4 ಕಡೆ ನೀರು ದಿನದಿಂದ ದಿನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನಿಯುತ್ತಿದೆ. ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಮಾಹಿತಿ ನೀಡಿ ತಾಲೂಕಿನ ಅಧಿಕಾರಿಗಳಿಗೆ ಫೋನಿನ ಮುಖಾಂತರ ಮಾಹಿತಿ ತಿಳಿಸಿದ್ದೇವೆ. ಇಲ್ಲಿಯವರೆಗೂ ಯಾರೂ ಸಹ ಕೆರೆಯ ಹತ್ತಿರ ಬಂದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಕೆರೆಯೇರಿ ಒಡೆದರೆ ಸುಮಾರು ಮನೆಗಳು ಹಾಗೂ ರೈತರು ಬೆಳೆದಿರುವ ಬೆಳೆಗಳು ನಾಶವಾಗುತ್ತವೆ. ಕೂಡಲೇ ಸಂಬಂಧಪಟ್ಟವರು ಇತ ಗಮನಹರಿಸಿ ಕೆರೆಯೇರಿ ಒಡೆಯದಂತೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಬಸವರಾಜು ಒತ್ತಾಯಿಸಿದರು. ಅರ್ಧ ಕೆರೆ ಆಗಿತ್ತು. ಅವತ್ತು ನಾವು ನಮ್ಮ ಮಾನ್ಯ ಜಡ್ಪಿ ನಂಜುಂಡಸ್ವಾಮಿ ಅವ್ರಿಗೆ ಹೇಳ್ದು, ಅವರು ಬಂದು ನೋಡ್ಕೊಂಡು ಹೋದರು. ಅಧಿಕಾರಿಗಳು ಬಂದಿದ್ದರು, ಇಂಜಿನಿಯರ್ಗಳು ಬಂದು ನೋಡ್ಕೊಂಡು ಹೋದರು. ಅದನ್ನು ಏನೋ ಕಾರ್ಯಗತ ಮಾಡ್ತೀವಿ, ಅದನ್ನು ಸರಿ ಮಾಡ್ತೀವಿ ಅಂದರು, ಮಾಡಲಿಲ್ಲ. ಆಲೆ 3ನೇ ವರ್ಷದಲ್ಲಿ ಹೋದ ಸರಿ ನೀರು ಬರಲಿಲ್ಲ, ಆಚೆ ಸರಿ ನೀರು ಬರಲಿಲ್ಲ, ಈ ಸರಿ ಏನೋ ಕೆರೆ ತುಂಬಿಕೊಂಡಿದೆ, ಕೋಡಿ ಹೋಗೋ ಹಂತದಲ್ಲಿದೆ. ಇವತ್ತು ನೋಡಿದ್ರೆ ಮಧ್ಯದ ಕೆರೆ ಒಳಗೆ ಏರಿಯ ಒಳಗೆ ಪೂರಾ ನಿನ್ನೆ ಸಣ್ಣಗೋಗ್ತಿತ್ತು, ಇವತ್ತು ಜಾಸ್ತಿ ಆಗಿದೆ. ಇನ್ನು ಇವತ್ತು ನಾಳೆ ಬಿಟ್ಟರೆ ಒಡೆದೆ ಹೋಗ್ತದೆ ಅಂತ ಸಂಭವ ಇದೆ. ಯಾರು ಹೇಳಿದ್ರು, ನಿನ್ನೆಯಿಂದ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ದೀನಿ, ಇಂಜಿನಿಯರ್ಗಳಿಗೆಲ್ಲ ಫೋನ್ ಮಾಡಿದ್ದೀನಿ, ಒಬ್ಬರು ಬಂದಿಲ್ಲ. ನಾವು ಜನ ನಮ್ಮನ್ನು ಬೈತಾರೆ, ಮೆಂಬರ್ಗಳಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂತ. ಅದರಿಂದ ನಾವು ಮನನೊಂದೆ ನಾನು ಇವತ್ತು ನ್ಯೂಸ್ಗೆ ಕೊಡಬೇಕು ಅಂತ ತಿಳಿ ನೆನ್ನೆ ಹೇಳಿದ್ದೀನಿ. ನಮ್ಮ ಸೆಕ್ರೆಟ್ರಿ ಅವ್ರಿಗೆ ನೆನ್ನೆ ಹೇಳಿ ಇಲ್ಲಿ ಕಳಿಸಿದ್ದೀನಿ ಸರ್, ಎಲ್ಲ ಹೇಳಿ ನಾಳೆ ವ್ಯವಸ್ಥೆ ಮಾಡ್ತೀನಿ ಅಂದರು. ಇದುವರೆಗೂ ಯಾರೂ ಬಂದಿಲ್ಲ, ಫೋನೂ ಮಾಡಿಲ್ಲ, ಇಲ್ಲಿ ಕೆಲಸಕ್ಕೂ ಯಾರೂ ರೆಡಿ ಆಗಿಲ್ಲ. ಇಂಥ ಕೆಲಸ ಮಾಡಿದ್ದಾರೆ, ಅದರಿಂದ ಸುಮಾರು ತೋಟಗಳೆಲ್ಲ ಬೆಳೆಗಳೆಲ್ಲ ಹಾಳಾಗೋಗುತ್ತೆ, ಮನೆಗಳು ಇದ್ದಾವೆ, ಮನೆಗಳೆಲ್ಲ ಹೋಗ್ತವೆ, ಎಲ್ಲ ಇರೋದೆಲ್ಲ ಅಮಾಯಕರು ಬಡಜನಗಳು ಸರ್. ಇದು ಆದಷ್ಟು ಶೀಘ್ರವಾಗಿ ಬಂದು ಇದನ್ನು ನಮಗೆ ರೆಡಿ ಮಾಡಿಕೊಡ್ಬೇಕು, ನಮ್ಮ ಕೆರೆ ಉಳಿಸ್ಕೊಡ್ಬೇಕು. ಇರೋರು ಸಣ್ಣ ಪುಟ್ಟ ರೈತರು ದಯವಿಟ್ಟು ಅವ್ರನ್ನ ಇದನ್ನು ನೀರು ಉಳಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಬಸವರಾಜು, ಗ್ರಾಮ ಪಂಚಾಯತಿ. ಇನ್ನು ಸ್ಥಳೀಯ ಜಗದೀಶ್ ಮಾತನಾಡಿ, ನಮ್ಮ ಊರಿನ ಕೆರೆ ತುಂಬಿ ಸುಮಾರು 30 ವರ್ಷ ಕಳೆದಿವೆ. ಕೆರೆ ಮೈದಾನ ಖಾಲಿ ಇದೆ ಎಂದು ಪಕ್ಕದ ಡಾಬಸ್ಪೇಟೆಯಿಂದ ಎಲ್ಲಾ ಕಸದ ರಾಶಿ ತಂದು ನಮ್ಮ ಕೆರೆಗೆ ಸುರಿಯುತ್ತಿದ್ದಾರೆ. ಈಗ ಕೆರೆ ಭರ್ತಿಯಾಗಿದೆ, ಸದ್ಯ ಕೆರೆಯರಿ ಒಡೆಯುತ್ತಿದ್ದು ಇಲ್ಲಿಗೆ ಇದುವರೆಗೂ ಮಾಹಿತಿ ತಿಳಿದಿದ್ದರೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಕೆರೆ ಒಡೆದು ಎಲ್ಲ ಬೆಳೆಗಳು ಹಾಗೂ ಮನೆಗಳು ಸೇರಿದಂತೆ ಜಾನುವಾರುಗಳು ಎಲ್ಲ ನಶಿಸಿ ಹೋಗುವುದಕ್ಕೆ ಮೊದಲು ಅಧಿಕಾರಿ ವರ್ಗ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕು ಎಂದರು. ಸುಮಾರು ಅಷ್ಟೊಂದೇನು ಕೆರೆ ತುಂಬಿರಲಿಲ್ಲ, ಸ್ವಲ್ಪ ಸ್ವಲ್ಪ ತುಂಬುತ್ತಿತ್ತು. ಈಗ ತುಂಬ ತುಂಬ ಮೂಮೆಂಟ್ ಆಗಿ ಎಲ್ಲ ಕೊಡಿ ಇಲ್ಲ ಕೊಡಿ ಆಗಕ್ಕೆ ಇನ್ನೂ ಒಂದು ಅಡಿ ಇದೆ. ಆ ಒಂದು ಅಡಿ ಇರೋದಕ್ಕಿಂತ ಮುಂದಾಗೆ ಒಂದು ಸುಮಾರು ವಾರದಿಂದನೂ ಸುಮಾರಾಗಿ ಹೋಗ್ತಾ ಇತ್ತು. ಇವಾಗ ನೆನ್ನೆಯಿಂದ ಒಂದು ಸ್ವಲ್ಪ ತುಂಬ ಜಾಸ್ತಿ ಹೋಗ್ತಾ ಇದೆ. ಇದೇನಾದರೂ ಕಿತ್ಕೊಂಡ್ಬಿಡ್ತು ಅಂದರೆ ಇಲ್ಲಿರೋ ಅಮಾಯಕರು ಎಲ್ಲ ಬೆಳೆಗಳು ಬೆಳೆದವ್ರೆ ಅದೆಲ್ಲ ಕೊಚ್ಕೊಂಡು ಹೊರಟತ್ತದೆ, ಆಮೇಲೆ ಮನೆಗಳೆಲ್ಲ ಮುಚ್ಕೊಂಡ್ಬಿಡ್ತವೆ. ಹಾಗಾಗಿ ಅಧಿಕಾರಿಗಳೇನವರು ಬೇಗ ಬಂದು ಇದನ್ನ ಬಗೆಹರಿಸ್ಬೇಕು ಅಂತ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಸರ್? ಅಧಿಕಾರಿಗಳು ಬಂದು ಇದನ್ನು ದುರಸ್ತಿ ಮಾಡ್ಕೊಡ್ಬೇಕು ಬೇಗ, ಆದಷ್ಟು ಬೇಗ. ಇವತ್ತೇನ ಮಾಡೋಯ್ತು ಅಂದರೆ ಬೆಳೆ ಹೀಗೆ ಕಿತ್ಕೊಂಡು ಕಿತ್ಕೊಂಡ್ಬಿಡ್ತದೆ. ಹೊಡೆದಾಗದಕ್ಕಿಂತ ಮುಂದಾಗ ಬಂದು ದುರಸ್ತಿ ಮಾಡ್ಬೇಕಷ್ಟೇ. ಜಗದೀಶ್ ಅಂತ ಹೇಳಿ. ಏನೇ ಆಗಲಿ, ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಸುಮಾರು ವರ್ಷಗಳಿಂದ ಭರ್ತಿಯಾಗುವ ಕೆರೆಗಳು ಈಗ ಭರ್ತಿಯಾಗುತ್ತಿವೆ. ಈ ಸಂಬಂಧ ಹಲವಾರು ಸಮಸ್ಯೆಗಳು ಸಹ ಉಲ್ಬಣವಾಗುತ್ತಿವೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಗಾಢ ನಿದ್ದೆಯಿಂದ ಎಚ್ಚೆತ್ತು ಇಂತಹ ಸಮಸ್ಯೆಗಳನ್ನು ಹುಡುಕಿ ತಾತ್ಕಾಲಿಕ ಕಾಮಗಾರಿಗೆ ಕೈಹಾಕಿ ಗ್ರಾಮಸ್ಥರ ಆತಂಕ ದೂರು ಮಾಡುವವರೆಗೂ ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ಡಾಬಸ್ಪೇಟೆ. ಗುಡಿಬಂಡೆ ತಾಲೂಕಿನಲ್ಲಿ ಅತಿವೃಷ್ಟಿ ಮಳೆಯ ಕಾರಣದಿಂದಾಗಿ ರೈತರು ಬೆಳೆದ ಬೆಳೆ ನಾಶವಾಗಿದೆ. ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡುವ ಸಲುವಾಗಿ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ನೀಡಿದ್ದಾರೆ. ಈ ಕುರಿತಾದಂತಹ ಒಂದು ವರದಿ ಇದೆ, ನೋಡಿ.
ಆಗಿರುವ ಬೆಳೆಹಾನಿಯ ನೇರ ಸಮೀಕ್ಷೆ ನಡೆಸಿ ವರದಿ ನೀಡಲು ಕಂದಾಯ ಕೃಷಿ ತೋಟಗಾರಿಕೆ ಹಾಗೂ ಗ್ರಾಮ ಪಂಚಾಯಿತಿ ಇಲಾಖೆಗಳ ಸದಸ್ಯರು ಹಾಗೂ ಸಿಬ್ಬಂದಿಗಳನ್ನೊಳಗೊಂಡ ತಂಡವನ್ನು ರಚಿಸಲಾಗಿದೆ ಎಂದು ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯ ಗ್ರಾಮಗಳಿಗೆ ಈ ತಂಡ ಕಾರ್ಯಾರಂಭ ಮಾಡಿತ್ತು. ಈ ತಂಡ ಹೋದಡೆಯೆಲ್ಲ ಶೇಂಗಾ, ರಾಗಿ, ಜೋಳ ಮೊದಲಾದ ಬೆಳೆಗಳು ಮೊಳಕೆಯಾಗಿದ್ದವು. ಟೊಮ್ಯಾಟೊ, ಹುರುಳಿಕಾಯಿ, ಆಲೂಗಡ್ಡೆ ಮೊದಲಾದ ತರಕಾರಿ ಬೆಳೆಗಳು ಕೊಳೆತು ಹೋಗಿತ್ತು. ಹಲವೆಡೆ ಕಟಾವು ಮಾಡಿ ಕಣಗಳಲ್ಲಿಟ್ಟಿದ್ದ ರಾಗಿ, ಜೋಳ ಮೊದಲಾದ ಬೆಳೆಗಳು ಸಹ ಮೊಳಕೆಯಾಗುತ್ತಿದ್ದವು. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ರೈತರ ಸರ್ವೆ ನಂಬರ್ ಸಹಿತ ಅವರು ಇಟ್ಟಿರುವ ಬೆಳೆ ಹಾನಿಯಾಗಿರುವ ಬಗ್ಗೆ ಸಮೀಕ್ಷೆ ನಡೆಸಿ ವರದಿ ಕಳುಹಿಸಲಾಗುವುದು. ಬೆಳೆ ನಷ್ಟ ಪರಿಹಾರ ಆನ್ಲೈನ್ ಮೂಲಕ ರೈತರ ಖಾತೆಗೆ ಜಮಾ ಆಗುತ್ತದೆ. ಈ ಸಮಯದಲ್ಲಿ ಮಾತನಾಡಿದ ತಂಡದ ಸದಸ್ಯ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಕಾರ್ಗಿಲ್ ಲಕ್ಷ್ಮೀನಾರಾಯಣ ತಿಳಿಸಿದರು. ಗುರುಬಂಡೆ ತಾಲೂಕು ಕಸಬಾ ಹೋಬಳಿ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಉಲ್ಲೋಡು ಕಂದಾಯ ವೃತ್ತದ ಎಲ್ಲ ಗ್ರಾಮಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಮಾನ್ಯ ತಹಸೀಲ್ದಾರ ಸರ್ ಅವರ ನಿರ್ದೇಶನದಂತೆ ಬೆಳೆ ನಷ್ಟಪರಿಹಾರಕ್ಕಾಗಿ ಸಮೀಕ್ಷೆ ಮಾಡೋದಕ್ಕೆ ತಂಡ ರಚಿಸಿಕೊಂಡು ನಾವು ಬಂದಿದ್ದೀವಿ. ಈಗ ಸರ್ಕಾರ ನಿರ್ದೇಶನದಂತೆ ಎಲ್ಲ ಬಂದು ಪರಿಶೀಲನೆ ಮಾಡಿ ನಾವು ಪರಿಹಾರ ಪೋರ್ಟಲ್ ಬಂದು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ ಮೇಲೆ ರೈತರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ನಷ್ಟಪರಿಹಾರ ಬಂದು ಸೊ ಆಟೋಮೆಟಿಕ್ಕಾಗಿ ಅವರ ಖಾತೆಗೆ ಹೋಗೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಮಾನ್ಯ ಜಿಲ್ಲಾಧಿಕಾರದ ನಿರ್ದೇಶನ ಇದೆ, ಇದು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜೈ ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ, ಅತಿವೃಷ್ಟಿಯಿಂದ ಬೆಳೆಗಳು ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಬೆಳೆ ನಾಶದ ವರದಿ ಪಡೆಯುತ್ತಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದೆ. ಅತಿ ಶೀಘ್ರದಲ್ಲಿ ರೈತರಿಗೆ ಸ್ವಾಮಿನಾಥನ ವರದಿಯಂತೆ ಪರಿಹಾರ ನೀಡಬೇಕು ಎಂದರು. ಅಪ್ಪಾರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಉಲ್ಲೋಡು ಕಂದಾಯ ವೃತ್ತ ವ್ಯಾಪ್ತಿಯಲ್ಲಿ ಅಪಾರ ಬೆಳೆಗಳು ನಷ್ಟ ಆಗಿದೆ ಮಳೆ ಅಭಾವದಿಂದ. ಇಂದು ತಾಲೂಕಾಡಳಿತ ಅತಿ ಜರೂರಾಗಿ ಬೆಳೆ ಸಮೀಕ್ಷೆಗೆ ರೈತರ ಜಮೀನಲ್ಲಿ ಈಗಾಗಲೇ ಹಳೆಗುಡಬಣ್ಣ ಗ್ರಾಮದಲ್ಲಿ ಬೆಳೆ ಸಮೀಕ್ಷೆ ನಡೀತಾ ಇದೆ. ಕಳ್ಳೆಕಾಯಿ ನೋಡಿ, ಕಳ್ಳೆಕಾಯಿ ಗಿಡ ಸಹ ಎಲ್ಲನೂ ಮೊಳಕೆ ಬಂದಿದೆ. ಕೇಳಿದೆ ಜೋಳ ಮೊಳಕೆ ಬಂದಿದೆ ಬೆಳೆಯಲ್ಲೇ. ಅದೇ ರೀತಿಯಾಗಿ ಹಲವಾರು ಬೆಳೆಗಳು, ಆಲೂಗಡ್ಡೆ, ಬೀನ್ಸು, ಟಮೋಟ, ಕೋಸು, ಹೂಕೋಸು ಎಲ್ಲ ಸಹ ಇವತ್ತು ಮಳೆ ಪ್ರಮಾಣದಿಂದ, ಅತಿ ಹೆಚ್ಚಿನ ಮಳೆ ಪ್ರಮಾಣದಿಂದ ಇವತ್ತು ಭಾರಿ ನಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಅತಿ ಜರೂರಾಗಿ ಬೆಳೆ ನಷ್ಟ ಪರಿಹಾರ ಘೋಷಣೆ ಮಾಡಬೇಕು. ಅದು ಸ್ವಾಮಿನಾಥನ ವರದಿಯ ವ್ಯಾಪ್ತಿಯಲ್ಲೇ ಬೆಳೆ ಘೋಷಣೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿಬಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತಾ ಇದೆ. ಈ ಸಮಯದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಾರ್ಗಿಲ್ ಲಕ್ಷ್ಮೀನಾರಾಯಣ, ಪ್ರಾಂತ ರೈತ ಸಂಘದ ಲಕ್ಷ್ಮೀನಾರಾಯಣ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ, ಉಲ್ಲೋಡು ಗ್ರಾಮ ಪಂಚಾಯಿತಿಯ ಮಂಜುನಾಥ್ ರೆಡ್ಡಿ, ಸಿಬ್ಬಂದಿಗಳು, ರೈತರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಪಕ್ಷಕ್ಕೆ ಯಾವುದೇ ದ್ರೋಹ ಮಾಡಲಾರೆ. ಪಕ್ಷದ ನಿಷ್ಠಾವಂತನಾಗಿ ಇದ್ದುಕೊಂಡು ಮುಂಬರುವ ಚುನಾವಣೆಯಲ್ಲಿ ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿಯಾಗಲು ಕಟಿಬದ್ಧರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಜೆಡಿಎಸ್ಗೆ ಆಯ್ಕೆಯಾಗಿರುವ ಅನಿಲ್ ಕುಮಾರ್ ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದ್ದಾರೆ. ಶೆಟ್ಟಿಕೆರೆ ಹೋಬಳಿಗೆ ಸೇರಿದ 6 ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳ ಸಭೆಯನ್ನ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲೇಶ್ ಅವರ ನಿವಾಸದಲ್ಲಿ ಜೆಡಿಎಸ್ ಪಕ್ಷ ಕರೆದಿದ್ದ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ, ಡಿಸೆಂಬರ್ 10 ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮತದಾರರು ನನ್ನ ಮೇಲೆ ತುಂಬಾ ವಿಶ್ವಾಸದಿಂದ ನಂಬಿಕೆ ಇಟ್ಟು ಮತ ನೀಡಿ ನಿಮಗೂ ಹಾಗೂ ಪಕ್ಷಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ನಿಮ್ಮ ಮುಂದೆ ಪ್ರಮಾಣೀಕರಿಸುತ್ತೇನೆ ಎಂದರು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಾನಂತೂ ನನ್ನ JDS ಪಕ್ಷಕ್ಕೆ ಸಂಪೂರ್ಣನಾಗಿ ನಿಷ್ಠನಾಗಿ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಕಾಯಾವಾಚ ಮನಸ ಸದೃಢಗೊಳಿಸಲು ನನ್ನ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಆಶ್ವಾಸನೆ ಕೊಡಲಿಕ್ಕೆ ಹಾಗೂ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಪ್ರಮಾಣ ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅವರು 2023ಕ್ಕೆ ನಮ್ಮ ಕುಮಾರಣ್ಣನವರು ಸರ್ಕಾರ ತರಲಿಕ್ಕೆ ಇದೊಂದು ಮೆಟ್ಟಿಲು ಅಂತ ಭಾವಿಸ್ಕೊಂಡು ಸಂಪೂರ್ಣವಾಗಿ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿ ಕೆಲಸ ಮಾಡಿ ನನ್ನ ದೇಶೀಲ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಆಗಲಿ ನಿಮ್ಮ ನಂಬಿಕೆಗಳಿಗೆ, ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಮಾಡೋದಾಗಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ಕೂಡ ಮಾಡ್ತೀನಿ.
ಜೆಡಿಎಸ್ ಪಕ್ಷ ರಾಜಕಾರಣಿಗಳ ಸಿದ್ಧಗೊಳಿಸುವ ಕಾರ್ಖಾನೆ ಇದ್ದಂತೆ ಕಾಂಗ್ರೆಸ್ನಲ್ಲಿ ಇರುವ ಬಹುಪಾಲು ನಾಯಕರು ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ನಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಹೊಂದುವ ಮೂಲಕ ಅಲ್ಲಿ ಸಿದ್ಧರಾಗಿ ನಂತರ ಬೇರೆ ಬೇರೆ ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಪಕ್ಷ ಬಹಳಷ್ಟು ಸ್ಥಳೀಯ ಸಮಸ್ಯೆಗಳನ್ನು ಅರಿತಿರುವ ಪ್ರಾದೇಶಿಕ ಪಕ್ಷವಾಗಿದೆ. ಈಗಿನ ಪ್ರಧಾನಿ ಮೋದಿ ಕೇವಲ ಪಾಣಿದಾರರಿಗೆ 2,000 ರೂಪಾಯಿಗಳನ್ನು ಖಾತೆಗೆ ಹಾಕಿದ್ದೇ ದೊಡ್ಡ ವಿಚಾರ ಎಂದು ವ್ಯಾಪಕ ಪ್ರಚಾರ ಗಿಟ್ಟಿಸಿಕೊಳ್ಳುವ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರು ಜೆಡಿಎಸ್ ಪಕ್ಷದ ಕುಮಾರಣ್ಣ ಮುಖ್ಯಮಂತ್ರಿಯಾದಾಗ ಯಾವುದೇ ಜಾತಿ ಪಕ್ಷ ನೋಡದೆ 2 ಲಕ್ಷಕ್ಕೂ ಅಧಿಕ ಇರುವಂತಹ ರೈತರ ಸಾಲ ಮನ್ನಾ ಮಾಡಿದ್ದರು ಎಂದರು. ತುಮಕೂರಲ್ಲಿ ಇಂತಕ್ಕಂಥ ಭಾವನೆ ಇದೆ. ಜೆ ಡಿ ಎಸ್ ಎಲ್ಲಿದೆ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಅವರು ಯಾವ ಥರ ಅಮೇಶ್ಗಳು ಒಡ್ಡಿ ಬಿ ಜೆ ಪಿನಲ್ಲಿ ಇವತ್ತು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು, ಶಾಸಕರುಗಳನ್ನೇ ಖರೀದಿ ಮಾಡ್ತಕ್ಕಂಥದ್ದು ಅವ್ರು ಮಾಡಿದಾಗ ನಮ್ಮಲ್ಲಿ ಖಂಡಿತ ನಿಷ್ಠಾವಂತ ಕಾರ್ಯಕರ್ತರು ಜನತಾದಳದಲ್ಲಿ ಆತ್ಮೀಯ ಎಲ್ಲ ಶೆಟ್ಟಿಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನನ್ನ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರೇ, ಅಧ್ಯಕ್ಷರಾದಂಥ ಕುಮಾರಣ್ಣವರೇ ಮತ್ತು ಎಲ್ಲ ನಮ್ಮ ಮುಖಂಡರೇ, ವೇದಿಕೆ ಮೇಲಿರ್ತಕ್ಕಂಥ ತೆರಿರುವ ನನ್ನ ಗುರುಗಳ ಸಮಾನರಾದಂತಹ ಸುರೇಖ ಬಣ್ಣವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕಲ್ಲೇಶ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಸ್ನೇಹಿತರೆ, ನನ್ನ ಮೇಲೆ ವಿಶ್ವಾಸವಿಟ್ಟು ನಮ್ಮ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ MLC ಅಭ್ಯರ್ಥಿಯಾಗಿ ನನಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹಿರಿಯರಾದಂತಹ ನಮ್ಮ ಪಕ್ಷದ ನೇತಾರರಾದಂತಹ ಮಾನ್ಯ HD ದೇವೇಗೌಡ ಅವರು ಅವ್ರನ್ನ ನಾವೆಲ್ಲರೂ ಕೂಡ ಬಲಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಅವ್ರನ್ನ ಇವತ್ತು ಅವ್ರ ಮುಖಾಂತರ ಪಕ್ಷವನ್ನು ಸದೃಢವಾಗಿ ಬೆಳೆಸೋವಂಥ ಕೆಲಸ ನಾವೆಲ್ಲ ಕೂಡ ಮಾಡೋಣ. ಇದೊಂದು ಕಾರ್ಖಾನೆ ಇದ್ದಂಗೆ, ಜನತಾದಳ ಅಂದರೆ ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಇವತ್ತು ಕಾಂಗ್ರೆಸ್ಸಲ್ಲಿ. ಇನ್ನು ಜಿಲ್ಲಾ ಪಂಚಾಯತಿನ ಸದಸ್ಯ ಕಲ್ಲೇಶ್ ಮಾತನಾಡುತ್ತಾ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದಿನ ಮೈಮರೆತ ಕಾರಣ ಈ ಕ್ಷೇತ್ರವನ್ನು ಕಳೆದುಕೊಂಡಂತಾಗಿದೆ. ಮುಂದೆ ಅಂತಹ ತಪ್ಪು ಆಗಬಾರದು. ನಮ್ಮ ನಮ್ಮ ಸಾಮರ್ಥ್ಯವನ್ನು ಅರಿತು ಪಕ್ಷದ ಹಾಗೂ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದರೆ ಮುಂಬರುವ ವಿಧಾನಸಭಾ ಚುನಾವಣೆಗಳಲ್ಲಿ ರಾಜ್ಯಾದ್ಯಂತ ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತದೆ. ಹೀಗಿರುವಾಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಅವರನ್ನ ಗೆಲ್ಲಿಸಲು ಕಟಿಬದ್ಧರಾಗಿ ದುಡಿಯಬೇಕಿದೆ ಎಂದರು. ಚುನಾವಣೆಗಳು ಬರ್ಬೋದು, ಇವತ್ತು ಅಭ್ಯರ್ಥಿಗಳು ನಾವೇ ಮಾಡ್ತೀವಿ ನಮ್ಮ ಪಂಚಾಯತಿಲಿ, ನಾವು 11 ಜನ ಇದ್ದೀವಿ ನಮ್ಮ ಗೊಡೆಕೆರೆ ಪಂಚಾಯತಿ ವ್ಯಾಪ್ತಿಲಿ, 11 ಜೊತೆಗೆ ಇನ್ನೂ ಇಬ್ಬರಾಳು ಓಟಾಕ್ಷ ಶಕ್ತಿ ಕೊಡ್ಬೇಕು. ನೀವು ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿಬೇಕು. ನಾವು ಇವತ್ತು ಒಂಚೂರು ಏನಾರು ಈಗ ಇದು ಮಾಡಿದರೆ ನಮಗೆ ಮುಂದಿನ ಚುನಾವಣೆಗಳಲ್ಲಿ ಏನು. ಈ ಸಂದರ್ಭದಲ್ಲಿ ಕೋಡಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಲ್ಲಿಕಣ್ಣ ಕುಮಾರ್ ಸೇರಿದಂತೆ 6 ಗ್ರಾಮ ಪಂಚಾಯತಿಗಳ ಸದಸ್ಯರು ಭಾಗವಹಿಸಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಗಂಡನ ವಿರುದ್ಧ ದೂರು ದಾಖಲಿಸಲು ಬಂದ ಮಹಿಳೆ ಮೇಲೆಯೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಪುರ ಠಾಣೆಯಲ್ಲಿ ನಡೆದಿದೆ. ಗೌರಿಬಿದನೂರಿನ ಉಸ್ನಾ ಖಾನಮ್ಮ ಹಾಗೂ ಮೊಹಮ್ಮದ್ ಸಿದ್ದಿಕ್ ಕಳೆದ 4 ತಿಂಗಳದಷ್ಟೇ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದರೆ ಗಂಡ ಹೆಂಡತಿಯ ನಡುವೆ ಕಲಹಗಳಿಂದಾಗಿ ಉಸ್ಮಾ ಖಾನಮ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಗಂಡ ಮೊಹಮ್ಮದ್ ಸಿದ್ದಿಕ್ ಮೇಲೆ ದೂರು ದಾಖಲಿಸಿದ್ರು. ಇನ್ನು 2 ಕುಟುಂಬಗಳ ನಡುವೆ ಸಂಧಾನ ಮಾಡಲು ಪೊಲೀಸರು ಠಾಣೆಗೆ ಕರೆಸಿದ್ರು. ಇನ್ನು ಇಬ್ಬರ ನಡುವೆ ರಾಜಿ ಮಾಡಲು ಹೋದ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಠಾಣೆಯಿಂದ ಹೊರಬರುತ್ತಿದ್ದಂತೆ ಹುಡುಗಿ ಕಡೆಯ ಪೋಷಕರು, ಸಂಬಂಧಿಕರು ಗಂಡಿನ ಸಂಬಂಧಿಕರ ಕಾರ್ಯದ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಪೊಲೀಸ್ ಠಾಣೆಯ ಮುಂಭಾಗವೇ ಬಡಿದಾಡಿಕೊಂಡಿದ್ದಾರೆ. ಇದೇ ವೇಳೆ ಠಾಣೆಯ ಮುಂಭಾಗವೇ ಬಡಿದಾಡಿಕೊಳ್ಳುತ್ತಿದ್ದವರನ್ನು ಬಿಡಿಸಲು ಹೋದ ಠಾಣೆಯ PSI ಚಂದ್ರಕಲಾ ಅವರು ಮಧ್ಯದಲ್ಲಿ ಪ್ರವೇಶಿಸಿದ ವೇಳೆ ಉಸ್ನಾ ಖಾನಂ ಸಂಬಂಧಿಕರು ಮಹಿಳಾ ಅಧಿಕಾರಿ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ. ಉಸ್ನಾ ಖಾನಂ ಪ್ರಮುಖ ಆರೋಪಿಯಾಗಿದ್ದು ಕೋಲಾರದ ಟೇಕಲ್ ವಿಲೇಜ್ನಲ್ಲಿ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುತ್ತಿದ್ದು ಸರ್ಕಾರಿ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆಗೆದ್ದಿಸಿದ್ದು ವಿಪರ್ಯಾಸ. ಉಸ್ನಾ ಖಾನಂ ಸೇರಿದಂತೆ 6 ಜನ ಸಂಬಂಧಿಕರ ಮೇಲೆ ದೂರು ದಾಖಲಿಸಲಾಗಿದೆ. ಸದ್ಯ ಗಂಡನ ಮೇಲೆ ದೂರು ದಾಖಲಿಸಲು ಬಂದ ಮಹಿಳೆಯ ಮೇಲೆಯೇ ದೂರು ದಾಖಲಾಗಿದ್ದು ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.